ಜನರಲ್ಲಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕೊಡಬೇಕು ಅನ್ನತಕ್ಕಂಥದ್ದು ಜನರ ಆಕ್ರೋಶವೂ ಇದೆ. ಇಂಥ ಘಟನೆಗಳು ಜಾಸ್ತಿ ಆದಾಗ ಇಂಥ ಭಾವನೆಗಳು ಭಯದ ವಾತಾವರಣಗಳು ಇರುತ್ತದೆ. ಹಾಗಾಗಿ ಇದನ್ನು ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಸರ್ ಈಗ ಯುವ ಮೋರ್ಚಾದ ಸಹಜವಾಗಿರ್ತಕ್ಕಂಥ ಭಾವನೆ ಅಡಿಯಲ್ಲಿ ಆಕ್ರೋಶದ ಅಡಿಯಲ್ಲಿ ಇಂಥ ಘಟನೆ ನಡೀತದೆ. ಎಲ್ಲರನ್ನು ಕರೆದು ಮಾತನಾಡ್ತೀವಿ ಮತ್ತು ವಿಶ್ವಾಸ ತುಂಬ ಕೆಲಸವನ್ನು ನಡೆಸುತ್ತಾರೆ. ಸರ್ ಇದು ಮುಂದಿನ ಮೊದಲಿಗೆ ಈ ಹತ್ಯೆ ನಡೆದಿದೆ. ಅವಿನ್ ಟರ್ನ ಬಗ್ಗೆ ಶಾಂತಿ ಸಿಗುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಇದಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇದರ ರಾಜಕಾರಣವನ್ನು ಹುಡುಕುವಂಥ ಕೆಲಸ ಇಲ್ಲ. ಮೊದಲಿಗೆ ಇದಕ್ಕೆ ನಮ್ಮ ಕಾರ್ಯಕರ್ತನ ಸಾವಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಕೆಲವು ಇನ್ಸಿಡೆಂಟ್ಗಳೆಲ್ಲ ನಿಂತು ಲಾಠಿ ಚಾರ್ಜ್ ಅಂಥದ್ದೆಲ್ಲ ಮಾಡಬೇಕಾಗಬಂತು. ಒಟ್ಟಾರೆ ಲ್ಯಾಂಡ್ ಆರ್ಡರ್ ಯಾವ ರೀತಿ ಏನಾದರೂ ಮುಸ್ತಕ್ಕಿರ್ತಾರೆ ಅಲ್ಲ ನೋಡಿ, ಅವರು ಕೆಲವು ಜನಕ್ಕೆ ಅದು ನಮ್ಮ ಎಂ ಪಿ ಅವರು ಬಂದಿದ್ದರು ಮತ್ತು ಮಾನ್ಯ ಇದು ಶಕ್ತಿ ಭಾವ ನೆಲೆಸಿದ್ರು ಅವರು ಬಂದಿದ್ದರು. ಆ ಕಾಲಕ್ಕೆ ಕೆಲವು ಜನ ಭಾವೋದ್ವೇಷದಲ್ಲಿ ಅದು ಸ್ವಲ್ಪ ಅವರು ಗಾಡಿ ತಳ್ಳಿಕ್ಕೆ ಮತ್ತು ಇದು ಪೇಪರ್ ಪಟ್ಟಿದ್ದಾರೆ. ಸೊ ಅದು ಎಷ್ಟು ಇದು ಆಗಿ ಆ ರೀತಿ ಅದು ಆಗಬಾರ್ದಾಗಿತ್ತು. ಸೊ ನಾವು ಇನ್ನೂ ಜಾಸ್ತಿ ಅನಾಹುತ ತಡೆಗಟ್ಟಲಿಕ್ಕೆ ಅದೊಂದು ನಮ್ಮ ಪ್ರಕಾರ ಮೈನರ್ ಲಾಠಿ ಚಾರ್ಜ್ ಅವರಿಗೆ ಜಸ್ಟ್ ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದು ಅನಾಹುತ ಆಗಬಾರ್ದು ಅದು ಸುನಿಶ್ಚಿತ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ. ಆಕಿಂತ ಜಾಸ್ತಿಯಲ್ಲಿ ಏನಾಗಿಲ್ಲ. ಆ ನಂತರ ಮತ್ತೆ ನಾವೆಲ್ಲ ಸಾರ್ವಜನಿಕರಿಗೆ ಮತ್ತು ಅವರದ್ದು ಸಂಬಂಧಿಕರಿಗೆ ಅವರದ್ದು ಸ್ನೇಹಿತರಿಗೆ ಅಲ್ಲಿ ಅವರದ್ದು ಅಂತ್ಯಕ್ರಿಯೆಗೆ ನಾವು ಭಾಗವಹಿಸಲಿಕ್ಕೆ ಮತ್ತೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ನಾವು ಆಸ್ಪತ್ರೆ ಕೊಟ್ಟಿದ್ದೀವಿ. ಸುಶ್ರುತವಾಗಿ ಅದು ಅಂತ್ಯಕ್ರಿಯೆ ನಡೆದಿದೆ. ಆ ನಂತರ ಈಗ ಮುಗಿಸಿಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಈಗ ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ ಕಲಂ 144 ಅದು ಜಾರಿ ಅರ್ಪಿಸಿದ ಪ್ರಕಾರ ಆಗಿದೆ. ಶುಕ್ರವಾರ ಸಾಯಂಕಾಲವರೆಗೆ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಯವರು ಜಾರಿ ಮಾಡಿದ್ದಾರೆ. ನಾವೀಗ ಎಲ್ಲ ಕಡೆ ಈ ಜನ ಏನಿದೆ ಅವರು ಗುಂಪಿದ ಮಾಡಿಕೊಂಡು ಅವರು ಇದು ಓಡಾಡಬಾರ್ದು. ಮತ್ತೆ ನಮ್ಮ ಅಧಿಕಾರಿಗಳೀಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಮೇಲೆ ಅವರಿಗೆ ಸ್ವಲ್ಪ ಟೈಮ್ ಅದು ಫೋಕಸ್ ಮಾಡಲಿಕ್ಕೆ ಅವರಿಗೆ ಆಸ್ಪತ್ರೆ ಕೊಡಬೇಕು. ಅದು ಮಾಡಿಕೊಂಡು ಅವರು ಆದಷ್ಟು ಬೇಗನೆ ಈ ಕೇಸ್ನಲ್ಲಿ ಭೇದಿಸಿ ಅದು ಆರೋಪಿಗಳಿಗೆ ದಸ್ತಿದ್ದ. ನೋಡಿ ಈಗ ಅದು ಹೇಳಿದ್ದಕ್ಕೆ ಎರಡು ಮೂರು ಕಾರಣ ಇದೆ. ಅದು ಕಾರಣ ನಾವು ಯಾವಾಗ ದಸ್ತಿದ್ ನಮ್ಗೆ ಆಗುತ್ತೆ ಆ ಟೈಮ್. ಎಲ್ಲರಿಗೂ ನಮಸ್ಕಾರ. ಕರಾವಳಿ ಪ್ರದೇಶದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತ ಪ್ರವೀಣ್ ನಿಟ್ಟೂರ್ ಅವರಾಗಿದ್ದು ಕೊಲೆ ಅಂದರೆ ನಮ್ಮ ಕರ್ನಾಟಕಕ್ಕೆ ನಮ್ಮ ದೇಶದಲ್ಲಿ ಇದ್ದಿದ್ದು ಎಲ್ಲ ಹಿಂದೂ ಜನರಿಗೆ ಅವಮಾನ ಇದೆ. ಅವರು ಹೆದರಿಸೋ ಅಂತ ಪ್ರಯತ್ನ ಇದೆ. ಮತ್ತು ಇದೇ ಪದೇ ಪದೇ ಆಗ್ತಾ ಇರುವಂತಹ ಘಟನೆಯಿಂದ ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಹೋಮ್ ಮಿನಿಸ್ಟರ್ ಇರಬಹುದು, ಕರ್ನಾಟಕದ ನಮ್ಮ CM ಇರಬಹುದು, ದಯಮಾಡಿ ಇಂತಹ ದುಷ್ಕರ್ಮಿಗಳು ಯಾರು ನಮ್ಮ ಪ್ರವೀಣ್ ಕೊಲೆ ಮಾಡಿದ್ದಾರೆ ಅದು ತಕ್ಷಣ ಎನ್ಕೌಂಟರ್ ಮಾಡಬೇಕು. ಅವರು ಅದೇ ಭಾಷೆ ಗೊತ್ತಾಗತ್ತೆ, ಕಾನೂನಿನ ಭಾಷೆ ಅವ್ರಿಗೆ ಗೊತ್ತಾಗಲ್ಲ. ಇಷ್ಟು ದಿವಸ ನಾವು ಅತಿ ಇತಿಹಾಸ ತೆಗೆದು ನೋಡಿದ್ರೆ ಅವರು ಜರ್ಕರ್ತ ನಾವು ಸ್ವಲ್ಪ ಅವನು ಅವಕಾಶ ಕೊಟ್ಟರೆ ನಮ್ಮ ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಸಿಕ್ಕಾಪಟ್ಟೆ ಹಿಂದೂ ಜನರ ಕೊಲೆ ಮಾಡುವಂತಹ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಕಡಿವಾಣ ಹಾಕಬೇಕಾದ್ರೆ ತಕ್ಷಣ ಎನ್ಕೌಂಟರ್ ಮಾಡಬೇಕು. ಕಾಂಗ್ರೆಸ್ದವ್ರು ಹೇಳ್ತಾ ಇದ್ರೆ ಅದು ದೊಡ್ಡ ಮಾತಲ್ಲ, ಬಹಳ ಬೆಳೆಸಬೇಡ್ರಿ ಅಂತ ನಾಚಿಕೆ ಬರಬೇಕದು ಕಾಂಗ್ರೆಸ್ದವ್ರಿಗೆ. ನಿಮ್ಮ ಸೋನಿಯಾ ಗಾಂಧಿ ಇನ್ಕ್ವೈರಿ ತಗೊಂಡು ಹೋದ್ರೆ ರೈಲ್ವೆ ತಡೆ ಮಾಡ್ತೀರಿ, ರಸ್ತೆ ಮೇಲೆ ದಾಂಧಲಿ ಮಾಡ್ತೀರಿ, ಬೆಂಕಿ ಹಚ್ತೀರಿ, ಈ ಥರ ಮಾಡ್ತೀರಿ. ಒಂದು ಹಿಂದೂ ಪದೇ ಪದೇ ಹಿಂದೂ ಜನರನ್ನ ಕೊಲೆ ಆಗ್ತಾ ಇದೆ, ಇದು ಬೆಳೆಸಬೇಡ್ರಿ ಅಂತ ನಾಚಿಕೆ ಬರಬೇಕು ಕಾಂಗ್ರೆಸ್ದವ್ರಿಗೆ. ಅದಕ್ಕಾಗಿ ಇದು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಕಾಂಗ್ರೆಸ್ ಹಿಡ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಪರವಾಗಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹಿಂದೂ ಪರ ಕೆಲಸ ಮಾಡುವಂಥ ಪಾರ್ಟಿ, ರಾಷ್ಟ್ರಕ್ಕಾಗಿ ನಮ್ಮ ಸಂಸ್ಕೃತಿಗಾಗಿ ಕೆಲಸ ಮಾಡುವಂಥ ಪಾರ್ಟಿ. ದಯಮಾಡಿ ನಾವು ವಿನಂತಿ ಮಾಡ್ತಾ ಇದ್ದೇನೆ, ಇವ್ರದ್ದು ಎನ್ಕೌಂಟರ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.